ನಮಸ್ಕಾರ ಮೇಡಮ್. ನಮಸ್ಕಾರ. ಆಫೀಸ್ಗೆ ಹೋಗಿದ್ದೆ, ಲಾಕ್ ಆಗಿತ್ತು, ಸಾರ್ ಬರ್ಲಿಲ್ವಾ? ಇಲ್ಲ ಸಾರ್, ಬೆಳಗ್ಗೆಯಿಂದ ಆಫೀಸ್ ಕಡೆ ಬಂದೇ ಇಲ್ಲ. ನಾನು ನರ್ಸರಿ ಕಡೆ ಹೋಗ್ತಿದ್ದೀನಿ, ಬರ್ತೀನಿ ಮೇಡಮ್. ಇಲ್ಲ, ನೀವು ಹೋಗಿ, ನಾನು ಬರ್ತೀನಿ. ಬರ್ತೀನಿ ಮೇಡಮ್. ನಮಸ್ಕಾರ ಸರ್. ಓ ಉಷಾ, ಬನ್ನಿ, ಪ್ಲೀಸ್ ಕೂತ್ಕೊಳ್ಳಿ. ಥ್ಯಾಂಕ್ ಯು. ಏನು ಸಾಕ್ಷತೆ ಕ್ಲಾಸ್ ಮುಗಿತಾ? ಈಗ ತಾನೇ ಮುಗೀತು. ದಟ್ಸ್ ನೈಸ್. ಪರವಾಗಿಲ್ವೇ, ಡ್ರಾಯಿಂಗ್ ಕೂಡ ಮಾಡ್ತೀರಾ? ಏನೋ ಸಣ್ಣ ಪುಟ್ಟ ಟೈಮ್ ಸಿಕ್ಕಾಗೆಲ್ಲ ಮಾಡ್ತಿರ್ತೇನೆ. ಇಟ್ ಗಿವ್ಸ್ ಮಿ ಗ್ರೇಟ್ ಪ್ಲೇಜರ್ ಡೂಯಿಂಗ್ ದಿಸ್ ಥಿಂಗ್ಸ್. ಯು ಸಿ, ಬೆಳಿಗ್ಗೆ ಆಫೀಸ್ ಹತ್ರ ಹೋಗಿದ್ದೆ, ನೀವು ಇರ್ಲಿಲ್ವಲ್ಲ? ಹೌದು, ನಾನು ಸ್ವಲ್ಪ ಇವತ್ತು ಆಫೀಸಿಗೆ ಲೇಟ್ ಆಗಿ ಹೋದೆ. ಚರ್ಚಿಗೆ ಹೋಗಿದ್ರಾ? ಏನ್ ಪ್ರೇಯರ್ ಮಾಡಿದ್ರಿ? ನಾನು ಪ್ರೇಯರ್ ಮಾಡಿದ್ದು ನಿಮ್ಗೆ ಹೇಗೆ ಗೊತ್ತಾಯ್ತು? ನಾನು ಚರ್ಚಿಗೆ ಬಂದಿದ್ದೆ. ಏನ್ ಪ್ರೇಯರ್ ಮಾಡಿದ್ರಿ ಹಿಂದೆ? ಸರ್, ನೀವು ಹೇಳಿದ ಹಾಗೆ ನಾನು ರಾತ್ರಿಯೆಲ್ಲ ಯೋಚನೆ ಮಾಡಿದೆ. ನಿಮ್ಮಿಂದ ದೂರ ಇದ್ದಾಗ್ಲೆಲ್ಲ ಸದಾ ನಿಮ್ ನೆನಪೇ ಕಾಡ್ತಾ ಇರುತ್ತೆ. ನಾನು ಯಾವಾಗ್ಲೂ ನಿಮ್ ಜೊತೆನೇ ಇರಬೇಕು, ನಿಮ್ ಜೊತೆ ಸದಾ ಮಾತಾಡ್ತಾನೆ ಇರ್ಬೇಕು ಅಂತ ಅನ್ಸುತ್ತೆ. ಉಷಾ, ನಾನು ನಿಮ್ ಬಗ್ಗೆ ಯೋಚನೆ ಮಾಡಿದೆ. ನಿಮ್ಗೆ ಹೇಗೆ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನಿಮ್ ಮನಸ್ಸು ತುಂಬಾ ಸೂಕ್ಷ್ಮ, ಅದನ್ನು ನೋಯಿಸಬಾರ್ದು ಅಂತೇನೆ. ಆದರೆ ಜೀವನದಲ್ಲಿ ನಾನು ಒಂದು ಹಂತಕ್ಕೆ ಬಂದಿದ್ದೇನೆ. ಈ ಮಕ್ಕಳು, ಮದುವೆ, ಪ್ರೇಮ, ಇದರಿಂದ ಬಹಳ ದೂರ ಬಂದಿದ್ದೇನೆ ಅಂತ ಅನಿಸ್ತದೆ. ಮತ್ತೆ ಪುನಃ ಈ ಜೀವನ ಚಕ್ರದಲ್ಲಿ ಹೇಗೆ ಸಿಕ್ಕಾಕೊಳ್ಳೋದು ಅಂತ ಯೋಚನೆ. ಜೊತೆಗೆ ನಮಗೂ ನಿಮಗೂ ವಯಸ್ಸಿನ ಅಂತರ ಬೇರೆ, ಅಲ್ಲದೆ ನೀವು ಹಿಂದೂ, ನಾನು ಕ್ರಿಶ್ಚಿಯನ್. ಹಿಂದೂ ಕ್ರಿಶ್ಚಿಯನ್ ಅಂತ ನೀವು ಯೋಚನೆ ಮಾಡ್ತೀರಾ? ಇಲ್ಲ, ನನಗೆ ಆ ಥರ ಭೇದ ಖಂಡಿತವಾಗಿಲ್ಲ. ಆದರೆ ಅದರಿಂದಾಗಿ ನಿಮಗೆ ಕಷ್ಟ ಆಗೋದು ಬೇಡ ಅಂತ, ಸಮಾಜ ನಿಮ್ಮನ್ನು ಟೀಕ್ಸೋದು ಬೇಡ ಅಂತ. ನೀವು ನನ್ನ ಬಗ್ಗೆ ಎಷ್ಟು ಸೂಕ್ಷ್ಮವಾಗಿ ಯೋಚನೆ ಮಾಡಿದ್ದೀರಾ, ನನಗೆ ತೊಂದರೆ ಆಗಬಾರ್ದು ಅಂತ ನೀವು ಕಷ್ಟಪಡ್ತಾ ಇದ್ದೀರಾ. ನಿಜವಾಗ್ಲೂ ನನಗೆ ತುಂಬ ಸಂತೋಷ ಆಗಿದೆ ಸರ್. ಪ್ಲೀಸ್ ಉಷಾ. ಸರ್, ನಿಮ್ಮನ್ನು ಕೇಳ್ಕೊಂಡು ಯಾರು ಬಂದಿದ್ದೀರಾ? ಊರಲ್ಲಿ ಫ್ರಾನ್ಸಿಸ್ ಎಂದೊಬ್ಬ ಕ್ರಿಸ್ಟಿಯಾನಿ ಮನುಷ್ಯ ಸಮಾಜ ಸೇವೆ ಹೆಸರಲ್ಲಿ ಒಂದು ಸಂಸ್ಥೆ ನಡೆಸ್ತಾ ಇದ್ದಾನೆ. ಫ್ರಾನ್ಸಿಸ್ ಗೊತ್ತು, ಹಾಗಾಗಿ ಅವರಿಲ್ಲಿ